ನಮ್ಮ ಈ ಪ್ರಪಂಚದಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ತೀರಾ ಬಡತನದ ಮನೆಯಿಂದ ಬಂದಿರೋ ಮಕ್ಕಳು ಇರ್ತಾರೆ, ಮಧ್ಯಮ ವರ್ಗದ ಕುಟುಂಬದವರು ಇರ್ತಾರೆ, ಶ್ರೀಮಂತರು ಮಕ್ಕಳು ಇರ್ತಾರೆ, ಎಲ್ಲರಿಗೂ ಅವರವರದೇ ಆದಂತ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ। ಈ ಕಾಲದಲ್ಲಿ ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಒಂದು ರೂಪಾಯಿನೂ ಉಟ್ಟಲ್ಲ ಅಂತ ಎಲ್ಲರಿಗೂ ಗೊತ್ತು। ಸೋ ಎಲ್ಲರೂ ಇವಾಗ ಇಲ್ಲಿಗಳಿಗೆ ಇಳಿಯೋದು ಕಾಮನ್ ಆಗಿಬಿಡಿತೆ। ಇಲ್ಲಿಗಳಿಗೆ ಹೆಂಗೆ ಅಂದ್ರೆ ಒಂದು ಸಲ ಇಲ್ಲಿಗಳಿಗೆ ಇಳಿದಾದ ಮೇಲೆ ಸಿಗಾಕಣ್ಣಿಲ್ಲ ಅಂದ್ರೆ ಬೆಟ್ಟ ಹತ್ತತೀವಿ, ಸಿಗೆ ಬಿದ್ರೆ ಚಟ್ಟ ಹತ್ತತೀವಿ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ। ಆಮೇಲೆ ಎಲ್ಲಾ ಆರ್ಟಿಸ್ಟ್ಗಳ ಮಧ್ಯೆ ಕೋಆರ್ಡಿನೇಟ್ ತುಂಬಾ ಚೆನ್ನಾಗಿದೆ। ಅಣ್ಣ ಕೂಡ ತುಂಬಾ ಚೆನ್ನಾಗಿ ಇವರು ಆಕ್ಟಿಂಗ್ ಮಾಡಿದ್ರೇನ ಅದನ್ನಂತೂ ನಾನು ಅಬ್ಸರ್ವ್ ಮಾಡಲಿಲ್ಲ, ಬಟ್ ಅವರು ಬಿಆರ್ ಮಾಡಿದಂತನೂ ತುಂಬಾ ಚೆನ್ನಾಗಿ ನೋಡಿದೆ। ಬಟ್ ನಂದು ಒಂದು ಅವರಿಗೆ ಏನಂದ್ರೆ ರಿಕ್ವೆಸ್ಟ್, ನನಗೆ ಬಿಆರ್ ಕುಡಿಯಕ ಆಗಲ್ಲ, ನಾನು ಪ್ರಾಮಿಸ್ ನಿಜ ಹೇಳ್ತೀನಿ, ಸುಳ್ಳು ಹೇಳ್ತಿಲ್ಲ। ಓಲ್ಡ್ ಮಂಕ್ ಕಂಡಿಡಿದ ಹೆಂಗೆ ಅಂತ ಹೇಳ್ಕೊಟ್ರೆ ನಾನು ಬರ್ತೀನಿ, ಅದೇನು ಚಾರ್ಜಸ್ ಕೊಡ್ತೀನಿ ಮಂತ್ಲಿ, ದಯವಿಟ್ಟು ನನಗೆ ಹೇಳ್ಕೊಡಿ। ಸೊ ಯಾಕಂದ್ರೆ ನಾವು ಡಿಸೈಡ್ ಆಗೋಗ್ಬಿಟ್ಟಿದ್ದೀವಿ ಇಲ್ಲಿಗಲ್ ಮಾಡಿದ್ರೇ ಏನಾದ್ರು ಒಂದು ಆಗೋದು ಅಂತ। ಆಮೇಲೆ ಚಂದನ್ ಆಚಾರ್ಯ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ದೇವರು ಒಂದು ಹುತ್ತಕ್ಕೆ ಒಂದು ಆವು ಅಂತ ಬರದೇ ಬರೆದಿರ್ತಾನೆ ಅಂತ, ಅವೆಲ್ಲ ಸುಳ್ಳು ಅಣ್ಣ, ನಿಮಗೆ ಗೊತ್ತಿರೋದು ಅಷ್ಟೇ। ಇವಾಗ ಈಗಿನ ಕಾಲದಲ್ಲೆಲ್ಲ ಎರಡು ಮೂರು ಇರ್ತವೆ, ನಾವೆಲ್ಲ ಹುತ್ತ ನೋಡೋಕಾಗದಲ್ಲ, ನಮ್ಮ ಆವು ನೋಡ್ಕೊಂಡೆ ನಾವು ಜೀವನ ಕಳೀತಿದ್ದೀವಿ, 26 ವರ್ಷ ಆಯಿತು। ಸೊ ಅಂಥವರೆಲ್ಲ ಯಾರ್ಯಾರು ಆವು ನೋಡ್ಕೊಂಡೆ ಜೀವನ ಮಾಡ್ತಿದ್ದಾರೆ ಸಿಂಗಲ್ಸು, ದಯವಿಟ್ಟು ಅವರೆಲ್ಲ ಬಂದು ಬೆಂಗಳೂರು ಬಾಯ್ ಸಿನಿಮಾ ನೋಡಿ। ನಮ್ಮ ಜೀವನದಲ್ಲಿ ಬೇಕಾದ್ರೆ ಆಸ್ತಿ ಇಲ್ಲದೇ ಬದುಕಬಹುದು, ಬಟ್ ದೋಸ್ತಿ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ನನಗೆ ಇವಾಗ ಅನಿಸ್ತಾ ಇದೆ। ನಮಗೆ ಒಂದು ಕಷ್ಟ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಸಂಬಂಧಿಕರು ಬರ್ತಾರೆ, ಅಪ್ಪನ ಕಡೆಯವರು ಬರ್ತಾರೆ, ಅವನ ಕಡೆಯವರು ಬರ್ತಾರೆ ಅನ್ನೋದೆಲ್ಲ ಸುಳ್ಳುಗುರು, ಕಡೆಗೆ ಬರೋದೇ ಫ್ರೆಂಡ್ಸುಗುರು, ಆಯ್ತಾ? ಈ ದುಡ್ಡು ದುಡ್ಡು ಅಂತ ಹೇಳೋ ಹುಡುಗಿರ್ಗೋ ನಾನು ಒಂದು ಮಾತು ಹೇಳ್ತೀನಿ, ದುಡ್ಡಿಂದ ಏನು ಬೇಕಾದರೂ ಮಾಡ್ಬೋದು ಗುರು, ಆದರೆ ದುಡ್ಡಿಂದ ಮಕ್ಕಳು ಮಾಡೋಕ್ಕಾಗಲ್ಲ, ಮಕ್ಕಳು ಮಾಡೋಕ್ಕೆ ನಮ್ಮಂಥ ಹುಡುಗರೇ ಬೇಕು, ಹುಡುಗರನ್ನ ಪ್ರೀತಿಸಿ, ಆಯ್ತಾ? ಜೀವನದಲ್ಲಿ ನಾವು ಹುಡುಗರಿಗೆ ಒಂದೇ ಮಾತು ಹೇಳೋದು, ನೀವು ಸಿಕ್ಕಿದ್ದು ಹೋಲ್ಸ್ ಹಿಂದೆ ಹೋಗಿ ಆಳ್ಬೇಡಿ, ನೀವು ಅನ್ಕೊಂಡಿರೋಕ್ಕಂಥ ಗೋಲ್ಸ್ ಹಿಂದೆ ಹೋಗಿ ಉದ್ಧಾರ ಆಗಿ ಅಂತ ಹೇಳ್ತೀನಿ ನಾನು, ಮಾತಾಡೋಣ। ಆಮೇಲೆ ಇನ್ನೊಂದು, ಈ ಸಿನಿಮಾದಲ್ಲಿ ಹುಡುಗಿರಿಗೆಲ್ಲ ಹೇಳೋದು ಒಂದೇನೆ, ದುಡ್ಡು ದುಡ್ಡು ಅಂತ ಸಾಯಬೇಡಿ, ಇದು ನಮ್ಮ ದೇಶ ಭಾರತ ದೇಶ, ತುಂಬ ಒಳ್ಳೆ ವಾತಾವರಣ ಇದೆ, ಇಲ್ಲೇ ಬದುಕಿ, ಮಕ್ಕಳು ಮಾಡ್ಕೊಳಕ್ಕೆ ಶೋಕಿ ಮಾಡೋಕ್ಕೆ ಬೇರೆ ದೇಶಕ್ಕೆ ಹೋಗ್ಬೇಕಂತ ಏನಿಲ್ಲ, ಇಲ್ಲೇ ಓರಿಯನ್ ಮಾಲು, ಸೆರೆಟಾನ್ ಅಂತ ದೊಡ್ಡ ದೊಡ್ಡ ಹೋಟ್ಲಿದ್ದಾವೆ, ಅಲ್ಲೇನು ಸಿಗುತ್ತೋ ದುಡ್ಡು ಕೊಟ್ಟರೆ ಇಲ್ಲೂ ಸಿಗುತ್ತೆ। ಸೊ ಎಲ್ಲರೂ ಪ್ರೀತಿಯಿಂದ ಎಂಥದ್ದು ಮನಸ್ಸಿಂದ ಪ್ರೀತಿ ಮಾಡಿ, ಅದೇನೆ ಕೆಲವರು ಹುಡುಗರು ಹೇಳಿದ್ದು ಕೆಲವರು ಪ್ರೀತಿ ಮಾಡಿರೋ ಕ್ಯಾರೆಕ್ಟ್ರು, ಇಲ್ಲ ಇಲ್ಲ ನಾವು ನಿಮ್ಮಂತ ಚಿನ್ನದಂತ ಹುಡುಗಿರ ಬಗ್ಗೆ ಮಾತಾಡ್ತಿಲ್ಲ, ಕೆಲವರು ಚಿಲ್ಲರೆ ಹುಡುಗಿರ ಬಗ್ಗೆ ಮಾತಾಡ್ತಿರೋದು, ಯಾರಿಗೂ ಬೈಬಾರ್ದು, ಅದೆಲ್ಲ ಒಳ್ಳೇದೇ ಇಲ್ಲ। ಆಮೇಲೆ ಹುಡುಗರದು ಕೂಡ ತಪ್ಪಿದೆ, ನಾವೇನು ಹುಡುಗರು ತುಂಬಾ ಸಾಹಸರು ಅಂತ ಏನು ಹೇಳಲ್ಲ, ಯಾಕಂದ್ರೆ ಆಸೆಗೆ ಇದ್ದಷ್ಟು ಕಾಲು ಚಾಚ್ಬೇಕು, ಅದ್ ಬಿಟ್ಟು ನಾವು ಚಡ್ಡಿ ಬಿಚ್ಚ ಅಗಲ ಮಾಡಿ ಇನ್ನೂ ಆಸ್ಕೊಂಡು ಮಲ್ಗ ಅಂತ ಕ್ಯಾರೆಕ್ಟರ್ ಇದೆ ನಮಗೂ। ಸೊ ನಾವು ಕೂಡ ನ್ಯಾಯವಾಗಿದ್ರೆ ಹುಡುಗಿರು ನ್ಯಾಯವಾಗಿರ್ತಾರೆ। ಸೊ ಒಟ್ಟಿನಲ್ಲಿ ಬೆಂಗಳೂರು ಬಾಯ್ ಸಿನಿಮಾದಲ್ಲಿ ಫೈನಲ್ ಆಗಿ ಏನು ಅಂತಂದ್ರೆ, ಗುರಿ ಅನ್ನೋದು ತುಂಬಾ ಮುಖ್ಯ, ಅದು ಕೆಲವೊಂದ್ಸಲ ಲೀಗಲ್ ಆಗಿ ಹೋಗ್ತಾರೆ, ಕೆಲವೊಂದ್ಸಲ ಇಲ್ಲೀಗಲ್ ಆಗಿ ಹೋಗ್ತಾರೆ, ಬಟ್ ಗುರಿನಂತೂ ಸಾಧಿಸಲೇಬೇಕು। ಈ ಸಿನಿಮಾ ನೋಡಿದ ತಕ್ಷಣ ನನ್ನ ಮಗನ್ ಕೇಳಿದೆ ನಾನು, ಲೋ ಮಚ ನನಗೇನಾರ ಕ್ಯಾನ್ಸರ್ ಬಂದರೆ ನೀನು ಇವ್ರ ಥರ ನೋಡ್ಕೊಂತಿ ಅಂತ, ಸೊ ಇವನೇನು ಕಾಣ್ಬಿಡಿ ಹಂಗೆಲ್ಲ ಮಾತಾಡ್ಬಿಡ್ಕೋಣ ಅಂತಂದ। ಸೊ ಅದಕ್ಕೋಸ್ಕರ ಫ್ರೆಂಡ್ಸ್, ಯಾವಾಗಲೂ ನಾನು ಇವಾಗಲೂ ಸಿಂಗಲ್ ಆಗಿದ್ದೀನಿ, ನಾನು ಸಿಂಗಲ್ ಆಗಿದ್ದೀನಿ ಅಂತ ಫೀಲ್ ಆಗ್ತಲ್ಲ, ಯಾಕಂದರೆ ಲವರ್ಗಿಂತ ಹೆಚ್ಚು ಪ್ರೀತಿ ಕೊಡುವ ಸ್ನೇಹಿತ ಒಬ್ಬ ನನ್ನ ಪಕ್ಕದಲ್ಲಿದ್ದಾನೆ ಬ್ರೋ, ನನ್ನ ಜೀವನದಲ್ಲಿ ಕ್ರಶ್ಗಿಂತ ಕ್ಯಾಶ್ ಮುಖ್ಯ ಅನಿಸ್ತು ಈ ಫಿಲಮ್ನ ನೋಡ್ಬಿಟ್ಟು ಗುರು। ದುಡ್ಡಿದ್ರೆ ಏನು ಮಗ, ದಿವ್ಯನೂ ಬೀಳ್ತಾಳೆ, ಒಳ್ಳೆ ಸೂಚಕರ ಸೌಮ್ಯನು ಬೀಳ್ತಾಳೆ, ಒಳ್ಳೆ ಕಟಿಂಗ್ ಮಾಡಿಸ್ರೆ ಕಾವ್ಯನೂ ಬೀಳ್ತಾಳೆ ಗುರು, ಯಾಕೆ ತಲೆ ಕಟ್ಸ್ಕೊಂತೀಯ, ಫಸ್ಟು ದುಡ್ಡು ಮಾಡು, ಆಯ್ತಾ? ನಾನು ಈ ಸಿನಿಮಾ ನೋಡಿ ಹೇಳ್ಬಿಡ್ಲೇ ಬೇಡ ಹೇಳು, ನನಗೆ ಒಂದೇ ಒಂದೆರಡು ಲೈನ್ ನೆನಪಾಯ್ತು, ಅದನ್ನು ಹೇಳ್ಬೋದಾ? ಹೇಳಿ ಹೇಳಿ. ಹುಟ್ಟಿ ಸಾಯುವವನು ಮನುಷ್ಯ, ಹುಟ್ಟದೇ ಸಾಯದೇ ಇರುವವನು ದೇವರು, ಕೆಲವೊಬ್ಬರನ್ನ ಸಾಯಿಸೋದು ಹುಡುಗಿರ ಪ್ರೀತಿ, ಸಾಯುವ ಸಮಯದಲ್ಲೂ ಕೈ ಹಿಡಿದು ಬದುಕುವಂಥ ಶಕ್ತಿ ಇರೋದು ಸ್ನೇಹ।